ಯೇಸುವಿನ ನಾಮದಲ್ಲಿ ನಾವು ಏನು ಕೇಳಿದ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆತ್ಮೀಯರೇ, ಕೇಳಿ ಪಡೀರಿ. ಅವರು ನಮಗಾಗಿ ಬಂದರು, ನಮ್ಮ ದುಃಖಗಳಿಗೆ, ನಮ್ಮ ರೋಗಗಳಿಗೆ, ನಮ್ಮ ವೇದನೆಗಳನ್ನು ಸ್ಪಂದಿಸಲು ಅವರು ಬಂದರು. ಕೇಳಿ ಪಡೀರಿ, ನಿರಾಶರಾಗದೆ ಪ್ರಾರ್ಥಿಸಿರಿ ಅಂತ ಲೂಕ 18:1 ಹೇಳಿದರು. ಕೇಳಿರಿ, ಕೊಡಲಾಗುವುದು, ಹುಡುಕಿರಿ, ಸಿಕ್ಕುವುದು, ತಟ್ಟಿರಿ, ತೆರೆಯಲಾಗುವುದು. ಬಿಡಬೇಡಿ, ಯೇಸುವನ್ನು ಬಿಡಬೇಡಿ, ಕೊಡುವ ತನಕ ಬಿಡಬೇಡಿ. ಕಣ್ಣೀರಿನಿಂದ ಪ್ರಾರ್ಥಿಸಿ ಪಡೀರಿ. ಎಸ್, ಯೇಸು ಕೊಟ್ಟೇ ಕೊಡ್ತಾರೆ. ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರೇಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರೇಸು ಓಡಿ ಬರುವರು. ನೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ.
ಆಗಿ ಪ್ರಾರ್ಥಿಸು, ಕೊಡುವ ತನಕ ಬಿಡದೆ ಪ್ರಾರ್ಥಿಸು, ಯೇಸು ಕರುಣೆಗಾಗಿ ಪ್ರಾರ್ಥಿಸು, ಕೊಡುವ ತನಕ ಬಿಡದೆ ಪ್ರಾರ್ಥಿಸು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರೇಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರೇಸು ಓಡಿ ಬರುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಪ್ರಾರ್ಥಿಸಲು ಪೀಡೆ ತೊಲಗಿತು, ಪ್ರಾರ್ಥಿಸಲು ಸೌಖ್ಯ ಲಭಿಸಿತು, ಪ್ರಾರ್ಥಿಸಲು ಪೀಡೆ ತೊಲಗಿತು. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣು.